ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ನಮ್ಮ ಜೀವನದಲ್ಲಿ ಬಹಳಷ್ಟು ಏಳು ಬೀಳುಗಳು ಬರ್ತಾ ಇರುತ್ತೆ. ನಮ್ಮ ಜೀವನದಲ್ಲಿ ಏಳು ಬೀಳುಗಳು ಬರೋಕ್ಕೆ ಏನು ಕಾರಣ ಅಂದರೆ, ಮಹಾಮಹಾಪುರುಷರೆಲ್ಲ ಹೇಳ್ತಾರೆ, ಹಿಂದಿನ ಜನ್ಮದ ಒಂದು ಕರ್ಮಫಲದಿಂದ ಈ ಜನ್ಮದಲ್ಲಿ ತುಂಬ ತೊಂದರೆಗಳು ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅದು ನಮಗೆ ಯಾಕೊಂದು ನೂರಕ್ಕೆ ನೂರು ಕರೆಕ್ಟ್ ಅನಿಸುತ್ತೆ, ಯಾಕಂದರೆ ಹಿಂದಿನ ಜನ್ಮದ ಕರ್ಮ ಇದೆಯಲ್ಲ, ಅದು ಕ್ಯಾರಿ ಫಾರ್ವರ್ಡ್ ಆಗಿ ಈ ಜನ್ಮದಲ್ಲಿ ನಾವು ಅನುಭವಿಸ್ತೀವಿ. ಸೊ ಈ ಕಷ್ಟವನ್ನು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳೋಕ್ಕೆ ನಮ್ಮಿಂದ ಸಾಧ್ಯ. ಆದರೆ ನಾವು ಅಜ್ಞಾನದಲ್ಲಿ ಏನು ಮಾಡ್ತೀವಿ ಅಂದರೆ, ಆ ಕರ್ಮಫಲವನ್ನು ಇನ್ನೂ ಜಾಸ್ತಿ ಮಾಡ್ಕೋತೀವಿ. ನಾವು ಕರ್ಮಫಲವನ್ನು ಕಡಿಮೆ ಮಾಡ್ಕೋಬೇಕು, ನಮ್ಮ ಜೀವನವನ್ನು ಒಂದು ಒಳ್ಳೆಯ ಕಡೆಗೆ ತಗೊಂಡೋಗ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಮಹಾಮಹಾ ಜ್ಞಾನಿಗಳು, ಮಹಾ ಋಷಿಗಳು ನಮಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಾಸ್ತ್ರವನ್ನು ಕೊಟ್ಟಿದ್ದಾರೆ. ಯಾವ ಶಾಸ್ತ್ರಪ್ಪ ಅಂದರೆ ಅದು ಪ್ರಶ್ನಾಶಾಸ್ತ್ರ. ಈ ಪ್ರಶ್ನಾಶಾಸ್ತ್ರ ಅಂತಕ್ಕಂಥದ್ದು 3000 ವರ್ಷಗಳ ಹಿಂದೆ ಬಂದಿರತಕ್ಕಂಥ ಅದ್ಭುತವಾದ ಶಾಸ್ತ್ರ. ಈ ಶಾಸ್ತ್ರವನ್ನು ತುಂಬ ಚೆನ್ನಾಗಿ ಕಲಿತು ನಮ್ಮ ಜೀವನವನ್ನು ಮುಂದೆ ಒಳ್ಳೆಯ ಒಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಂಡು, ಇನ್ನೂ ಒಂದು 4 ಜನಕ್ಕೆ ಈ ಒಂದು ಶಾಸ್ತ್ರದ ಮುಖಾಂತರ ಒಳ್ಳೆಯದನ್ನು ಮಾಡ್ತಾ, ಜೊತೆಗೆ ನಾವೊಂದಷ್ಟು ಒಳ್ಳೆಯ ಸಂಸ್ಕಾರಗಳನ್ನ ಮತ್ತು ಒಳ್ಳೆಯ ಒಂದು ಬುದ್ಧಿಯನ್ನು ನಮ್ಮ ಮುಂದಿನ ಜನಾಂಗದ ಮಕ್ಕಳಿಗೆ ಹೇಳ್ಕೊಡ್ತಾ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದ ಶಾಸ್ತ್ರ ಪ್ರಶ್ನಾಶಾಸ್ತ್ರ. ಜ್ಯೋತಿಷ್ಯ ಬಹಳ ವಿಶಾಲವಾಗಿರ್ತಕ್ಕಂಥದ್ದು, ದೊಡ್ಡದಾಗಿರ್ತಕ್ಕಂಥ ಒಂದು ಮರ ಅದು. ಅದರ ಒಂದು ಕಣ್ಣನ್ನೇ ನಾವು ಪ್ರಶ್ನಾಶಾಸ್ತ್ರ ಅಂತ ಹೇಳಿ ಕರಿತೀವಿ. ಚಕ್ಷುಹು ಅಂದರೆ ಕಣ್ಣು, ಆ ಕಣ್ಣನ್ನು ಪ್ರಶ್ನಾಶಾಸ್ತ್ರ ಅಂತ ಹೇಳಿ ಕರಿತೀವಿ. ಯಾಕೆ ಜ್ಯೋತಿಷಾಸ್ತ್ರಕ್ಕಿಂತ ಪ್ರಶ್ನಾಶಾಸ್ತ್ರ ನಮಗೆ ತುಂಬ ಇಷ್ಟ ಅಂದರೆ, ಪ್ರಶ್ನಾಶಾಸ್ತ್ರದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ. ಯಾವುದೇ ವಿಚಾರವನ್ನಾದರೂ ಕೂಡ ಬರೀ 10 ನಿಮಿಷಗಳಲ್ಲಿ ಅದನ್ನು ಕರೆಕ್ಟಾಗಿ ನೋಡಿ ನಾವು ತಿಳ್ಕೊಳ್ಬೋದು, ಬೇರೆಯವ್ರಿಗೂ ಹೇಳ್ಬೋದು ಅಂತಹ ಒಂದು ಶಕ್ತಿ ಪ್ರಶ್ನಾಶಾಸ್ತ್ರದಲ್ಲಿದೆ. ಅದಲ್ಲದೆ ಕೆಲವು ತುಂಬ ಗುಪ್ತವಾಗಿರ್ತಕ್ಕಂಥ ವಿಚಾರಗಳು, ಗುಪ್ತವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳು ಅದರಲ್ಲಿ ಮೂಡಿಬಂದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮತ್ತು ಪರಿಹಾರವನ್ನು ತಿಳಿಸುವಂಥ ಮಹಾಶಾಸ್ತ್ರವಾಗಿರುತ್ತೆ. ಈ ಥರ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರದಲ್ಲಿ 4 ಡಿವಿಷನ್ಗಳಿದೆ. ಮೊದಲನೇದು ಪ್ರಶ್ನ ಕುಂಡಲಿ ಪ್ರಶ್ನಾಶಾಸ್ತ್ರ 1, ಎರಡನೇದಾಗಿ ತಾಂಬೂಲಶಾಸ್ತ್ರ, ಮೂರನೇದಾಗಿ ರಮಲಶಾಸ್ತ್ರ ಅಂದರೆ ಕೌಡೆಗಳಿಂದ ನೋಡುವಂತಹ ಶಾಸ್ತ್ರ ರಮಲಶಾಸ್ತ್ರ, 4ನೇದು ತಂಡೂಲಶಾಸ್ತ್ರ. ಈ 4 ಶಾಸ್ತ್ರಗಳು ಕೂಡ ಎಲ್ಲೂ ಯಾರೂ ಮುಚ್ಚಿಟ್ಟಿಲ್ಲ, ಎಲ್ಲವನ್ನೂ ಹೇಳಿದ್ದಾರೆ, ಆದರೆ ಪೂರ್ತಿಯಾಗಿ ಅದನ್ನು ಜನಗಳಿಗೆ ಹೇಳ್ಕೊಟ್ಟಿಲ್ಲ. ಅದರಿಂದ ಏನಾಗ್ಬಿಡುತ್ತೆ ಅಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ, ಕಲಿತಾ ಕಲಿತಾ ಯಾರಪ್ಪ ಇದನ್ನು ಕಲಿತಾರೆ ಅನ್ನೋ ಥರ ಆಗ್ಬಿಡುತ್ತೆ. ಅದರಲ್ಲಿ ಒಂದು ಇಂಟ್ರೆಸ್ಟ್ ಬರಬೇಕು ಅಂದರೆ ಅದನ್ನು ನಾವು ಕರೆಕ್ಟಾಗಿ ಕಲಿತ್ಕೊಂಡು ಅದರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಂಡು ನಾವು ನಮ್ಮ ಜೀವನವನ್ನು ಒಳ್ಳೆಯ ಒಂದು ಮಾರ್ಗದತ್ತ ನಾವು ಕರ್ಕೊಂಡು ಹೋಗ್ಬೋದು. ಇದನ್ನು ಇವ್ರು ಕಲಿಬೇಕು ಅವ್ರು ಕಲಿಬೇಕು ಅಂತಿಲ್ಲ. ಈಗ ನಮ್ಮಲ್ಲಿ ಸುಮಾರು ಒಂದು 500 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಅದರಲ್ಲಿ ಲಾಯರ್ಸ್ ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಪೊಲೀಸ್ ಇದರಲ್ಲಿದ್ದಾರೆ, ಇನ್ಫಾರ್ಮರ್ ಇದ್ದಾರೆ, ಮತ್ತು ಬಹಳಷ್ಟು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥವರಿದ್ದಾರೆ, ಸುಮಾರು ಜನ ಬೇರೆ ಬೇರೆ ಕೆಲಸಗಳವರೆಲ್ಲ ಇದ್ದಾರೆ. ಎಲ್ಲರೂ ಕೂಡ ಈ ಶಾಸ್ತ್ರವನ್ನು ಕಲ್ತ್ಕೋಬೇಕು, ಶಾಸ್ತ್ರವನ್ನು ಕಲ್ತ್ಕೊಂಡು ಕರೆಕ್ಟಾಗಿ ಹೇಳಬೇಕು. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಇದನ್ನು ಈ ಶಾಸ್ತ್ರವನ್ನು ಇಟ್ಕೊಂಡು ದುಡ್ಡಿಗೆ ಅಂತಲೇ ಉಪಯೋಗಿಸ್ಕೊಳ್ತಾರೆ. ಆದರೆ ದುಡ್ಡು ಮಾಡೋಕ್ಕಿಂತ ಮುಖ್ಯವಾಗಿ ಇನ್ನೊಬ್ಬರಿಗೆ ಅದನ್ನು ಕರೆಕ್ಟಾಗಿ ಹೇಳ್ಕೊಡುವಂಥದ್ದು ಭಾರಿ ಮುಖ್ಯವಾಗಿರುತ್ತೆ. ಸೊ ಪ್ರಶ್ನಾಶಾಸ್ತ್ರದಲ್ಲಿ ಮೊದಲಿಗೆ ಪ್ರಶ್ನೆ ಕುಂಡಲಿ ಅಂತಕ್ಕಂಥದ್ದು ಒಂದು ಪಾಯ. ಆ ಪ್ರಶ್ನೆ ಕುಂಡಲಿ ಯಾರಿಗೆ ನೀಟಾಗಿ ಬರುತ್ತೋ ಮತ್ತು ನೀಟಾಗಿ ಅದನ್ನು ನೋಡ್ತೀವೋ ಅವಾಗ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಚಾರಗಳು ಬರುತ್ತೆ. ಪ್ರಶ್ನೆ ಕುಂಡಲಿ ಅಂದ ತಕ್ಷಣ 12 ಮನೆಗಳಿರ್ತಕ್ಕಂಥ ಒಂದು ಕುಂಡಲಿ ಆಗಿರುತ್ತೆ. ಅದರಲ್ಲಿ ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ, 12 ಮನೆಗಳು ಇದರಲ್ಲಿ ಇರುತ್ತೆ. ಈ 12 ಮನೆಗಳಲ್ಲೂ ಕೂಡ
ನಿಮಗೆ ನಿಮ್ಮ ಜೀವನದಲ್ಲಿ ಹುಟ್ಟಿಂದ ಸಾವಿನ ತನಕ ಏನೇನು ಇರುತ್ತೋ ಎಲ್ಲನೂ ಕೂಡ ಆ ಪ್ರಶ್ನೆ ಕುಂಡಲಿಯಲ್ಲಿ ಇರುತ್ತೆ. ಈಗ ಒಬ್ಬರ ಮನೇಲಿ ಕಳ್ತನ ಆಯಿತು, ಒಬ್ಬರಿಗೆ ಮಗು ಹುಟ್ಟುತ್ತಾ ಇಲ್ವಾ, ಮದುವೆ ಆಗುತ್ತಾ ಇಲ್ವಾ, ನಾವು ಇಂಥ ಕಡೆ ಹೋಗ್ತೀವಿ ಅಲ್ಲಿ ಹೋದ್ಮೇಲೆ ಆ ಕೆಲಸ ಆಗುತ್ತಾ ಇಲ್ವಾ, ಪ್ರತಿಯೊಂದಕ್ಕೂ ಕೂಡ ಪ್ರಶ್ನೆ ಕುಂಡಲಿಯನ್ನು ಆರಾಮಾಗಿ ಉಪಯೋಗಿಸಿ ಅದರಲ್ಲಿ ನಾವು ಪ್ರಶ್ನೆಯನ್ನು ಹಾಕಿ ಉತ್ತರವನ್ನು ತಗೊಂಡು ಅದಕ್ಕೆ ಕರೆಕ್ಟಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ಬೋದು. ಅಂಥ ಅದ್ಭುತವಾಗಿರ್ತಕ್ಕಂಥ ಶಾಸ್ತ್ರ ಪ್ರಶ್ನಾಶಾಸ್ತ್ರ. ಸೊ ಇಂತಹ ಅದ್ಭುತ ಹಾಗೂ ದಿವ್ಯವಾಗಿರ್ತಕ್ಕಂಥ ಶಾಸ್ತ್ರವನ್ನು ನೀವೆಲ್ಲ ಖಂಡಿತ ಕಲ್ತ್ಕೋಬೇಕು. ನಾವು ಫೆಬ್ರವರಿ ತಿಂಗಳಲ್ಲಿ ಒಂದು ಹೊಸ ಬ್ಯಾಚನ್ನು ಮತ್ತೆ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಬಂದು ಸೇರ್ಕೋಬೋದು. ಪ್ರಶ್ನಾಶಾಸ್ತ್ರದಲ್ಲಿ ನಿಮಗೆ ಪ್ರಶ್ನೆ ಕುಂಡಲಿ, ತಾಂಬೂಲ, ರಮಲ, ತಂಡುಲ ಜೊತೆಗೆ ನಿಮಗೆ ಅದಕ್ಕೆ ಒಂದು ಬುಕ್ಕನ್ನು ಕೊಡ್ತೀವಿ, ನಾವೇ ಬರೆದಿರ್ತಕ್ಕಂಥ ರಮಲಶಾಸ್ತ್ರ ರಹಸ್ಯ ಪ್ರಶ್ನಾಶಾಸ್ತ್ರ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪುಸ್ತಕವನ್ನು ಕೊಡ್ತೀವಿ. ಈ ಎಲ್ಲವೂ ಸೇರಿ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯ ಮುಖಾಂತರ, ಯಕ್ಷಿಣಿ ಸಿದ್ಧಿ ನಮಗೆ ಏನು ಗುರುಗಳು ಕೊಟ್ಟಿದ್ದಾರೋ ಅದೇ ಥರ ದೀಪ ಯಕ್ಷಿಣಿ ಸಿದ್ಧಿಯ ಮುಖಾಂತರ ಈ ಒಂದು ತರಗತಿಯನ್ನು ನಿಮಗೆ ಕೊಡ್ತೀವಿ. ನೀವು ಕಲ್ತ್ಕೊಳ್ಳಿ, ನಿಮ್ಮ ಜೀವನವನ್ನು ಚೆನ್ನಾಗಿ ಒಳ್ಳೆಯ ಆನಂದಮಯವಾಗಿಸ್ಕೊಳ್ಳಿ. ಈ ಪ್ರಶ್ನೆ ಕುಂಡಲಿಯಲ್ಲಿ ನೀವು ಕಲ್ತ ಮೇಲೆ ಇನ್ನೂ ಒಂದು 4 ಜನಕ್ಕೆ ಉಪಯೋಗ ಮಾಡಿಕೊಡೋ ಥರ ನಿಮಗೆ ಅನುಕೂಲ ಇರುತ್ತೆ. ಹಾಗಾಗಿ ಈ ಶಾಸ್ತ್ರವನ್ನು ಪ್ರತಿಯೊಬ್ಬರೂ ಕೂಡ ಕಲಿಯಲೇಬೇಕು. ಸೊ ಇವಾಗ ನಾವು ಈ ಪ್ರಶ್ನೆ ಕುಂಡಲಿಯಲ್ಲಿ ಒಳಗಡೆ ಏನೇನಿದೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಳ್ಳೋದಾದ್ರೆ ಅದರಲ್ಲಿ ನೋಡಿ 27 ನಕ್ಷತ್ರಗಳಿದೆ, 9 ಪಾದ ಇದೆ, 1 ರಾಶಿಗೆ 9 ಪಾದ ಇದೆ, 12 ರಾಶಿಗೆ 108 ಪಾದಗಳಿದೆ, ಆಯಿತಾ, ಮತ್ತು ಲಗ್ನಗಳು 12 ಲಗ್ನಗಳಿದೆ. ಸೊ ಇದನ್ನೆಲ್ಲ ಜೊತೆಗೆ 4 ಮುಖ್ಯವಾಗಿರ್ತಕ್ಕಂಥ ವೆಪನ್ಗಳು, ಆ ವೆಪನ್ಗಳು ಏನೇನು ಅಂತ ಹೇಳಿ ನಾವು ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಅದಷ್ಟನ್ನು ಬಹಳ ಸುಲಭವಾಗಿ ಕಲ್ತ್ಕೊಂಡ್ಬಿಟ್ರೆ ನೀವು ನಿಮ್ಮ ಜೀವನವನ್ನು ಬಹಳ ಚೆನ್ನಾಗಿ ಒಂದು ರೂಪಿಸ್ಕೋಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮುಂದಿನ ಒಂದು ವಿಡಿಯೋ ಬಹಳ ಅದ್ಭುತವಾಗಿರುತ್ತೆ, ನೋಡ್ತಾ ಇದ್ದೀವಿ. ಜೈ ಶ್ರೀರಾಮ್.